ಆತ್ಮ ಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನ ಪ್ರಿಯ ಸ್ನೇಹಿತರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಈ ಕಾರ್ಯಕ್ರಮಗಳಿಗೆ ನಾನು ಆಹ್ವಾನಿಸ್ತೇನೆ. ಈ ದಿವಸದ ವಾಕ್ಯ ಭಾಗವನ್ನು ನಾವು ಕಲಿಯುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟಿರತಕ್ಕಂಥ ನಿನ್ನ ಜೀವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕಲಿಯುವಾಗ ನಿನ್ನ ಪರಿಶುದ್ಧಾತ್ಮನು ಈ ಸತ್ಯಗಳನ್ನು ನಮ್ಮ ಮನಸ್ಸಿಗೆ ಸ್ಪಷ್ಟೀಕರಿಸುವಂತೆ, ಕರ್ತನೇ ನಮ್ಮ ಹೃದಯದಲ್ಲಿ ಮಾನಸಾಂತರವನ್ನು ಆತನು ಹುಟ್ಟಿಸುವಂತೆ ನೀನು ಕೃಪೆ ತೋರಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ವಾಕ್ಯ ಭಾಗವನ್ನು ಕೇಳಿಸಿಕೊಳ್ಳುತ್ತಿರುವಂಥ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರಿಯ ವೀಕ್ಷಕರನ್ನು ವೈಯಕ್ತಿಕವಾಗಿ ನಡೆಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ, ಆಮೇನ್. ನಾವು ಕಳೆದ ವಾರದಿಂದ ರಕ್ಷಣೆ ಕುರಿತಾಗಿ ಉಪಯೋಗಿಸಲ್ಪಟ್ಟಂಥ ಸುಮಾರು 15 ಪದಗಳಲ್ಲಿ ಮೊದಲನೆಯ ಪದದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಆ ಪದ ಯಾವುದಂತ ಹೇಳಿದರೆ ಕನ್ವರ್ಷನ್ ಅಥವಾ ಮಾರ್ಪಾಟು. ಈ ಮಾರ್ಪಾಟು ಆಗಬೇಕಾದರೆ ನಾನು ಹೇಳಿದ್ದೆ, ಒಂದು ಧಾರ್ಮಿಕವಾದಂಥ ಜಾತಿ ಬದಲಾವಣೆ ಅಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ದೇವರ ವಾಕ್ಯ ಹೇಳುವಂಥ ಸತ್ಯ, ಮನುಷ್ಯನು ಪಾಪಿಯಾಗಿದ್ದಾನೆ. ಆ ಪಾಪದ ಕುರಿತಾದಂಥ ಸರಿಯಾದ ತಿಳುವಳಿಕೆಯುಳ್ಳವನಾಗಿ ನಾನು ಜೀವ ಸ್ವರೂಪನಾದ ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದವನು, ನಾನು ದೇವರನ್ನು ನೋಯಿಸಿದವನು, ನಾನು ಆತನಿಗೆ ವಿರುದ್ಧವಾಗಿ ಆತನನ್ನು ತಿರಸ್ಕಾರ ಮಾಡಿ ಜೀವಿಸಿದವನು ಎಂಬಂಥ ತಿಳುವಳಿಕೆ ಉಳ್ಳವರಾಗಿ ಯೇಸು ಕ್ರಿಸ್ತನಿಂದ ಸಿಕ್ಕುವಂಥ ರಕ್ಷಣೆಯನ್ನು ನಾನು ಸ್ವೀಕಾರ ಮಾಡುವುದಕ್ಕೆ ಬದಲಾಗಿ ನಾನು ತಿರಸ್ಕಾರ ಮಾಡುವುದಾದರೆ ನನ್ನ ಜೀವನದಲ್ಲಿ ಇನ್ನೂ ಮಾರ್ಪಾಟು ಆಗಿಲ್ಲ ಅಂತೇಳಿ ಅರ್ಥ. ಹಾಗಾದರೆ ಆ ಮಾರ್ಪಾಟು ಆಗಬೇಕಾದ್ರೆ ನನ್ನ ಜೀವನದಲ್ಲಿ ಕಂಡು ಬರಬೇಕಾದಂಥ ಮೊದಲನೇ ಒಂದು ವಿಷಯ ಏನಂತ ಹೇಳಿದರೆ ಮಾನಸಾಂತರ ಅಥವಾ ಪಶ್ಚಾತ್ತಾಪ. ನಾನು ಕಳೆದ ವಾರ ಸವಿಸ್ತಾರವಾಗಿ ಅನೇಕ ವಿಷಯಗಳನ್ನು ನಾನು ಹೇಳುತ್ತಾ ಬಂದೆ. ನಾನು ಈ ದಿವಸದಲ್ಲಿ ನಾನು ಅದನ್ನು ಮುಂದುವರಿಸ್ತೇನೆ. ಲೂಕನ ಸುವಾರ್ತೆ 24 ಅಧ್ಯಾಯ 47 ವಚನದಲ್ಲಿ ನಾವು ಒಂದು ಮಾತು ನಾವು ಓದ್ತೇವೆ. ಲೂಕನ ಸುವಾರ್ತೆ 24 ಅಧ್ಯಾಯ ನಾವು 47 ವಚನವನ್ನು ನಾವು ನೋಡುವಂತಹ ವೇಳೆಯಲ್ಲಿ ನಾವಲ್ಲಿ ಒಂದು ವಿಶೇಷವಾದಂಥ ಸತ್ಯ ನಮ್ಮ ಗಮನಕ್ಕೆ ಬರುವಂಥದ್ದಾಗಿದೆ. ಲೂಕನ ಸುವಾರ್ತೆ 24 ಅಧ್ಯಾಯ 47 ವಚನ. ಲೂಕನ ಸುವಾರ್ತೆ 24 ಅಧ್ಯಾಯ 47 ವಚನ ಏನು ಹೇಳುತ್ತದೆ ಎಂಬುವಂಥದ್ದನ್ನು ನಾವು ಗಮನಿಸೋಣ. And he said unto them, ಆಂಗ್ಲ ಭಾಷೆಯಲ್ಲಿ ಓದ್ತಾ ಇದ್ದೇನೆ, that repentance and remission of sins should be preached in his name among all nations, beginning at Jerusalem. ಏನಂತ ಉಂಟು? ಪಾಪ ಪರಿಹಾರಕ್ಕೋಸ್ಕರ. ನೀವು ಸ್ವಲ್ಪ ಪದವನ್ನು ಉಪಯೋಗ ಮಾಡ್ರಿ, ಗಮನಿಸಿರಿ. ಕನ್ನಡದಲ್ಲಿ ಕೂಡ ಒತ್ತಿ ಹೇಳ್ತಾ ಇದ್ದೆ ನಾನು, ಪಾಪಗಳ ಪರಿಹಾರ ಅಂತೇಳಿ ಇಲ್ಲ ಅಲ್ಲಿ. ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು. ಮಾನಸಾಂತರವೆಂದರೆ ಏನು? ಜಾತಿ ಬದಲಾವಣೆ ಮಾಡ್ರಿ. ಅಲ್ಲಲ್ಲಲ್ಲಲ್ಲ, ಇದು ತಪ್ಪು ತಿಳುವಳಿಕೆ. ಅನೇಕರು ಬೇಕು ಬೇಕೆಂಬುದಾಗಿ ದೇವರ ವಾಕ್ಯದ ಸತ್ಯಕ್ಕೆ ವಿರುದ್ಧವಾಗಿ ಜನರ ತಲೆಗಳನ್ನು ತಿರುಗಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ.
ಬೈಬಲಲ್ಲಿ ಎಲ್ಲಿಯೂ ಕೂಡ ಜಾತಿ ಬದಲಾವಣೆ ಮಾಡ್ರಿ ಎಂಬುದಾಗಿ ಬರ್ದೇ ಇಲ್ಲ. ಜೀಸಸ್ ಕ್ರೈಸ್ಟ್ ನೆವರ್ ಗೇವ್ ಎ ಕಾಲ್ ಫಾರ್ ಎ ಕನ್ವರ್ಷನ್ ಆಫ್ ಎ ರಿಲಿಜಿಯನ್. ಬೇಸಿಕಲಿ ಗಾಡ್ ಹ್ಯಾಸ್ ನಾಟ್ ಕ್ರಿಯೇಟೆಡ್ ಎನಿ ರಿಲಿಜನ್. ಈ ಸತ್ಯ ನಮಗೆ ಅನೇಕ ಸಾರಿ ನಮ್ಮ ತಲೆಗೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ, ನಾವು ಪ್ರತಿಯೊಬ್ಬರೂ ನಮ್ಮ ಬಾಲ್ಯಾರಭ್ಯ ಯಾವುದೋ ಒಂದು ಜಾತಿಯೋ ಪಂಥವ ಗುಂಪುಗಳೋ ಅದರ ಮಧ್ಯದಲ್ಲಿ ಹುಟ್ಟಿ ಬೆಳೆದಿರ್ತೇವೆ. ಆ್ಯಂಡ್ ಎವ್ರಿ ರಿಲಿಜನ್ ಈಸ್ ನಾಟ್ ಗಾಡ್ ಕ್ರಿಯೇಟೆಡ್ ಬಟ್ ಮ್ಯಾನ್ ಕ್ರಿಯೇಟೆಡ್. ಇಟ್ ಈಸ್ ಮ್ಯಾನ್ಸ್ ಕ್ರಿಯೇಷನ್, ಮನುಷ್ಯನ ಉಂಟು ಮಾಡಿದಂಥದ್ದು. ಈ ದಿವಸಗಳಲ್ಲಿ ನಾವು ನೋಡ್ತೇವೆ, ಇತ್ತೀಚೆಗೆ ತಮಿಳುನಾಡಿನಲ್ಲಿ ಮೃತಿ ಹೊಂದಿದಂಥ ಅವರ ಮುಖ್ಯಮಂತ್ರಿ, ಈ ದಿವಸದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎಷ್ಟೋ ಹಳ್ಳಿಗಳಲ್ಲಿ ನೀವೇ ದೇವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ನನ್ನ ಪ್ರಿಯರು, ಇದು ಪ್ರಾರಂಭ. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಇನ್ನು ಸ್ವಲ್ಪ ಕಾಲ ಹೋಗಲಿ, ಸ್ವಲ್ಪ ಕಾಲ ಹೋದ ನಂತರ ಒಂದು ಜನರೇಷನ್ ಹೋದಾಗ ಈ ದೇವರು ಎಂಬಂಥ ಫೋಟೋ ಅಲ್ಲಿ ಉಳ್ಕೊಳ್ತದೆ. ಅವರು ಮುಖ್ಯಮಂತ್ರಿ ಆಗಿದ್ದರು, ಹಾಗಾಗಿದ್ದರು ಎಂಬುದು ಮುಂದಿನ ಜನರೇಷನಿಗೆ ಒಂದು ಎರಡು ಮೂರು ಜನರೇಷನ್ ಆಗುವಾಗ ಅದು ಅಲ್ಲಿ ಮರ್ತು ಹೋಗಿರ್ತದೆ, ಗೊತ್ತು ಸಹ ಇರೋದಿಲ್ಲ. ಆದರೆ ಅವರು ಏನು ಏನನ್ನು ಉಳಿಸ್ಕೊಳ್ತಾರೆ, ಈ ಅಮ್ಮ ದೇವರು, ಅವರೇನಾಗಿದ್ದಾರೆ ದೇವರು. ಒಂದು ಅಲ್ಲಿ ಒಂದು ಹೊಸತಾದಂಥ ಧರ್ಮ ಉಂಟಾಯಿತು. ನೀವು ಯಾವ ದೇವರನ್ನು ಆರಾಧಿಸ್ತೀರಿ? ಇಂಥ ಒಂದು ದೇವರು. ನನ್ನ ಪ್ರಿಯರೇ, ಇಂಥ ಉದಾಹರಣೆಗಳು ನಮ್ಮ ದೇಶದಲ್ಲಿ ಒಂದು ಎರಡ ಮೂರ ಕೋಟಿಗಟ್ಟಲೆ ಉಂಟು. ಕೋಟಿಗಟ್ಟಲೆ ಧರ್ಮಗಳನ್ನು ನಾವು ಸ್ಥಾಪನೆ ಮಾಡಿಕೊಂಡಿದ್ದೇವೆ. ಯೇಸು ಕ್ರಿಸ್ತನು ಎಂದಿಗೂ ಕೂಡ ಈ ಲೋಕಕ್ಕೆ ಬಂದಾಗ, ನಾನು ಒಂದು ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದೇನೆ, ಅದು ಕ್ರೈಸ್ತ ಧರ್ಮ ಅಂತ ಹೇಳಿ ಬೈಬಲ್ನಲ್ಲಿ ಎಲ್ಲಿ ಸಹ ಆತನು ಹೇಳಲಿಲ್ಲ. ಆತನ ಹಾಗೆ ಬರ್ತದೆ ನಾವು ನೋಡುವುದಿಲ್ಲ. ಯೇಸು ಸ್ವಾಮಿ ಹೇಳಿದಂಥ ಒಂದು ಮಾತು, ನಾನು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ನಾನು ಬಂದೆನು. ಆತನೇನು ಹೇಳ್ತಾ ಇದ್ದಾನೆ, ನೀವು ಈ ಸುವಾರ್ತೆಯನ್ನು ಅಥವಾ ಈ ಒಂದು ಬಿಡುಗಡೆಯ ವಾರ್ತೆಯನ್ನು ಅಥವಾ ಈ ಒಂದು ಮಾನಸಾಂತರದ ವಿಷಯವನ್ನು ಏನು ಮಾಡಬೇಕೋ, ಜಗತ್ತಿನ ಎಲ್ಲ ಕಡೆಗಳಲ್ಲಿ ನೀವು ಹಂಚಬೇಕು ಅಥವಾ ಸಾರಬೇಕು. ಅದರ ಪ್ರಾರಂಭ ಎಲ್ಲಿ ಆಗ್ತದೆ? ಯೆರೂಸಲೇಮಿನಲ್ಲಿ. ಹಾಗಾದರೆ ಯೇಸು ಸ್ವಾಮಿ ಏನು ಹೇಳಿದ್ದು, ಜಾತಿ ಕುರಿತು ಬದಲಾವಣೆ, ಜಾತಿ ಬದಲಾವಣೆ ಅಥವಾ ಧಾರ್ಮಿಕವಾದ ಬೋಧನೆ ಮಾಡ್ರಿ ಎಂಬುದಾಗಿ ಬೈಬಲಲ್ಲಿ ಎಲ್ಲಿಯೂ ಬರೆದಿಲ್ಲ. ಜೀಸಸ್ ನೆವರ್ 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 ಟಾಟ್ ದಟ್ ಯು ಪ್ರೀಚ್ ಅಬೌಟ್ ರಿಲಿಜನ್. ಐ ಆಮ್ ನಾಟ್ ಸಿಟ್ಟಿಂಗ್ ಹಿಯರ್ ಅಂಡ್ ವೇಸ್ಟಿಂಗ್ ಮೈ ಟೈಮ್ ಟು ಪ್ರೀಚ್ ಅ ರಿಲಿಜನ್ ಕಾಲ್ಡ್ ಕ್ರಿಶ್ಚಿಯಾನಿಟಿ. ಸಾರಿ, ಐ ಆಮ್ ನಾಟ್ ಪ್ರಪೌಂಡಿಂಗ್ ಕ್ರಿಶ್ಚಿಯನ್ ರಿಲಿಜನ್. ಕ್ರೈಸ್ತ ಧರ್ಮವನ್ನು ನಾನಿಲ್ಲಿ ಪ್ರಚಾರ ಮಾಡುವುದಕ್ಕಾಗಿ ನಾನು ಇಲ್ಲಿಲ್ಲ. ದೇವರ ವಾಕ್ಯ ಹೇಳಿದಂಥ ಮಾತು ಓದ್ತೇನೆ, ಗಮನವಿಟ್ಟು ಕೇಳ್ರಿ. 47ನೇ ವಚನ, ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ. ಎಲ್ಲಿಗೆ ತಿರುಗಿಕೊಳ್ಳಬೇಕು? ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬಂಥ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೆ. ಯಾರನ್ನು ಬಿಡಬಾರ್ದು, ಯಾರನ್ನೂ ಬಿಡದೆ ದೇಶ ದೇಶಗಳಲ್ಲಿ, ದೇಶ ವಿದೇಶಗಳಲ್ಲಿ, ದೇಶ ವಿದೇಶದ ಮೂಲೆ ಮೂಲೆಗಳಲ್ಲಿ, ಹಳ್ಳಿ ಪಳ್ಳಿಗಳಲ್ಲಿ ನೀವೇನು ಮಾಡಬೇಕು? ಆತನ ಹೆಸರಿನಲ್ಲಿ ಅದು ಸಾರಲ್ಪಡಬೇಕು. ನನ್ನ ಪ್ರಿಯರು, ಎಂಥ ಒಂದು ಗಂಭೀರವಾದಂಥ ಒಂದು ಸತ್ಯ. ನಾವು ಅಪೊಸ್ತಲರ ಕೃತ್ಯಕ್ಕೆ ಬರುವಾಗ ಪೇತ್ರನು ಪಂಚಾಶತಮ ಹಬ್ಬದ ದಿನದಂದು ಎದ್ದು ನಿಂತು ಪ್ರಸಂಗ ಮಾಡಿದ. ಆತನು ಮಾಡಿದಂಥ ಪ್ರಸಂಗದಲ್ಲಿ ಅನೇಕ ವಿಷಯಗಳನ್ನು ನಾವಲ್ಲಿ ನಾವು ನೋಡ್ಬೋದು.
ಎರಡನೇ ಅಧ್ಯಾಯಕ್ಕೆ ಬರುವಾಗ 38ನೇ ವಚನದಲ್ಲಿ ಎರಡನೇ ಅಧ್ಯಾಯ 38ನೇ ವಚನದಲ್ಲಿ ಪೇತ್ರನು ಹೀಗೆ ಹೇಳ್ತಾ ಇದ್ದಾನೆ. ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು, ಎಲ್ಲಿ ತಿರುಗಬೇಕು? ದೇವರ ಕಡೆಗೆ ತಿರುಗಬೇಕು. ದೇರ್ ಇಸ್ ಓನ್ಲಿ ಒನ್ ಗಾಡ್, ದೇವರು ಒಬ್ಬನೇ. ನನ್ನ ಪ್ರಿಯರೇ, ಸತ್ಯವೇದ ನಮಗೆ ಕೋಟಿಗಟ್ಟಲೆ ದೇವರುಗಳು ಉಂಟು ಎಂಬುದಾಗಿ ಹೇಳುವುದಿಲ್ಲ. ದೇರ್ ಇಸ್ ಓನ್ಲಿ ಒನ್ ಗಾಡ್ ಹೂ ಕ್ರಿಯೇಟೆಡ್ ದ ಹೆವನ್ ಅಂಡ್ ದ ಅರ್ತ್. ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದಂಥ ದೇವರು ಒಬ್ಬನೇ. ನೀವು ಆತನ ಕಡೆಗೆ ತಿರುಗಿಕೊಳ್ಳಬೇಕು ಮತ್ತು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳ್ರಿ. ಆಮೇಲೆ ಮುಂದಕ್ಕೆ ನಾವು ಅದೇ ಅಪೋಸ್ತಲ ಕೃತ್ಯಗಳ ಪುಸ್ತಕದಲ್ಲಿ ಮುಂದಿನ ಅಧ್ಯಾಯಕ್ಕೆ ಬರುವಾಗ 3ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಏನು ನೋಡ್ತಾ ಇದ್ದೇವೆ? ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ಟರ್ನ್ ಟು ಗಾಡ್, ಟರ್ನ್ ಟು ಗಾಡ್, ಟರ್ನ್ ಟು ಗಾಡ್. ಬೈಬಲ್ ನೆವರ್ ಸೇಸ್ ಟರ್ನ್ ಟು ಕ್ರಿಶ್ಚಿಯಾನಿಟಿ. ಸಾರಿ, ಕ್ರಿಶ್ಚಿಯಾನಿಟಿ ಎಂಬಂತಹ ಆ ರಿಲಿಜನ್ ಅನ್ನು ಮನುಷ್ಯನೇ ಮಾಡಿದ್ದು. ಬೈಬಲಲ್ಲೇ ನಾವು ನೋಡ್ತೇವೆ, ದೇವರು ಹೇಳಲಿಲ್ಲ ಕ್ರೈಸ್ತರು ಕ್ರೈಸ್ತರು ಎಂಬುದಾಗಿ. ಬೇರೆಯವರು ಕುಚೇಷ್ಟೆ ಮಾಡಲಿಕ್ಕೆ ಹೇಳಿದ್ರಂತೆ. ಕ್ರೈಸ್ತರೆಂಬಂಥ ಹೆಸರು ಎಲ್ಲಿಂದ ಬಂತು? ಯೇಸು ಕ್ರಿಸ್ತನು ತನ್ನ ಅನುಯಾಯಿಗಳಿಗೆ ನೀವು ನಾನು ಎಲ್ಲ ಒಟ್ಟು ಸೇರಿ ಧರ್ಮವನ್ನು ಸ್ಥಾಪನೆ ಮಾಡಿದ್ದೇನೆ, ಇದಕ್ಕೆ ಕ್ರೈಸ್ತ ಧರ್ಮ ಎಂಬುದಾಗಿ ಹೇಳಬೇಕು. ನನ್ನ ಪ್ರಿಯರೇ, ಕ್ರೈಸ್ತ ಧರ್ಮವನ್ನು ದೇವರಿಗೆ ಯಾವ ರೀತಿಯಲ್ಲಾದರೂ ಯೇಸು ಕ್ರಿಸ್ತನು ಆತನು ಸ್ಥಾಪನೆ ಮಾಡಿದನು ಎಂಬುದಾಗಿ ಎಲ್ಲಿಯೂ ಕೂಡ ನಾವು ನೋಡುವುದಿಲ್ಲ. ನನ್ನ ಪ್ರಿಯರೇ, ನಾವು ಕ್ರೈಸ್ತ ಧರ್ಮ ಎಲ್ಲಿ ಸ್ಥಾಪನೆ ಆಯಿತು, ಯಾಕೆ ಬಂತು ಅಂತ ಹೇಳಿದರೆ ಬೈಬಲಲ್ಲಿ ಉತ್ತರ ಉಂಟು. ನೋಡ್ರಿ, ಅಪೊಸ್ತಲ ಕೃತ್ಯಗಳ ಪುಸ್ತಕ 11ನೇ ಅಧ್ಯಾಯ ನಾವು 19ನೇ ವಚನದಿಂದ ನಾವು ಮುಂದಕ್ಕೆ ಓದುವಾಗ, ಅಂತಿಯೋಕ್ಯದಲ್ಲಿ ಬಹುಜನರು ಗ್ರೀಕರು ಅವರು ಯೇಸು ಕ್ರಿಸ್ತನನ್ನು ನಂಬಿದ್ರಂತೆ. ಬಾರ್ನಬಾ ಸೌಲರು ಅಲ್ಲಿ ಬೋಧನೆ ಮಾಡಿದರು. ಆಮೇಲೆ 23-24ನೇ ವಚನಕ್ಕೆ ಬರುವಾಗ ಅಲ್ಲಿ ಏನಂತ ನೋಡ್ತೇವೆ, ಅವನು ಒಳ್ಳೆಯವನು, ಪವಿತ್ರಾತ್ಮ ಭರಿತನು, ನಂಬಿಕೆಯಿಂದ ತುಂಬಿದವನು ಆಗಿದ್ದನು. ಆದ ಕಾರಣ ಅಲ್ಲಿಗೆ ಬಂದು ದೇವರ ಕೃಪಾ ಕಾರ್ಯವನ್ನು ನೋಡಿದಾಗ ಸಂತೋಷಪಟ್ಟು ನೀವು ದೃಢ ಮನಸ್ಸಿನಿಂದ ಕರ್ತನಲ್ಲಿ ನೆಲೆಗೊಂಡಿರ್ರಿ ಎಂದು ಅವರೆಲ್ಲರಿಗೆ ಬುದ್ಧಿ ಹೇಳಿದನು. ಆಗ ಬಹುಮಂದಿ ಕರ್ತನಿಗೆ ಸೇರಿಕೊಂಡರು. ಯಾರಿಗೆ ಸೇರಿಕೊಂಡರು? ಕರ್ತನಿಗೆ ಸೇರಿಕೊಂಡರು. ತರುವಾಯ ಬಾರ್ನಬನು ಸೌಲನನ್ನು ಹುಡುಕುವುದಕ್ಕಾಗಿ ತಾರ್ಸಕ್ಕೆ ಹೋಗಿ ಅವನನ್ನು ಕಂಡು ಅಂತ್ಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಆಮೇಲೆ ಪೂರಾ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹುಜನರಿಗೆ ಉಪದೇಶವನ್ನು ಮಾಡಿದರು. ಆಮೇಲೆ ನೋಡ್ರಿ, ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಹಾಗಾದರೆ ಈ ಹೆಸರು ಕೊಟ್ಟದ್ದು ಯಾರು? ಯೇಸು ಕ್ರಿಸ್ತನು ಕೊಟ್ಟನ? ನಾನು ಕ್ರೈಸ್ತರೆಂಬಂತೊಂದು ಜಾತಿ ನಾನು ಮಾಡ್ತೇನೆ, ಈ ಜಾತಿಗೆ ನೀವು ಬರಬೇಕು. ಯೇಸು ಸ್ವಾಮಿ ಹಾಗೆ ಹೇಳಲೇ ಇಲ್ಲ. ಈ ಜಾತಿ 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 ಎಂಬುದಾಗಿ ಹೇಳುವಂಥದ್ದು ಈಗಲ್ರಿ, ಅನಾದಿ ಕಾಲದಿಂದಲೂ ಇದ್ದದ್ದನ್ನು ನಾವು ನೋಡ್ತೇವೆ. ನಾನು ಯಾಕೆ ಇದನ್ನು ಹೇಳ್ತೇನಂತ ಹೇಳಿದರೆ, ಕ್ರೈಸ್ತ ಜಾತಿ ಎಂಬುದಾಗಿ ಹೇಳುವಂಥದ್ದು ಉಂಟಲ್ಲ, ಕ್ರೈಸ್ತರು ಎಂಬಂಥ ಹೆಸರು ಇದು ಯೇಸುವನ್ನು ಹಿಂಬಾಲಿಸುವಂಥ ಶಿಷ್ಯರಿಗೆ ಬೇರೆಯವರು ಕೊಟ್ಟದ್ದು.
ಚರಿತ್ರೆಯನ್ನು ನಾವು ನೋಡುವಾಗ ಈ ಹೆಸರು ಅವರಿಗೆ ಕುಚೋದ್ಯವಾಗಿ ಅವರು ಕೊಟ್ಟದ್ದಂತೆ, ಹಾಸ್ಯಾಸ್ಪದವಾಗಿ. ಯಾಕೆ ಹಾಸ್ಯಾಸ್ಪದವಾಗಿ? ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಅವರು ನಂಬಿದರು, ತಮ್ಮ ಪಾಪಗಳಿಗಾಗಿ ಮಾನಸಾಂತರ ಪಟ್ಟರು, ಯೇಸು ಕ್ರಿಸ್ತನ ಶಿಷ್ಯರಾದರು. ಬೈಬಲಲ್ಲಿ ಯೇಸು ಕ್ರಿಸ್ತನ ಶಿಷ್ಯರೆಂಬುದಾಗಿ ಉಂಟು. ಯೇಸು ಕ್ರಿಸ್ತನು ಎಲ್ಲಿಯೂ ಕೂಡ ಕ್ರೈಸ್ತರೆಂಬಂತೊಂದು ಗುಂಪು ನಾನು ಮಾಡ್ತೇನೆಂಬುದಾಗಿ ಹೇಳಿದ್ದಲ್ಲ. ನೀವು ನನ್ನನ್ನು ಹಿಂಬಾಲಿಸರಿ, ನಾನು ನೀವು ನನ್ನ ಶಿಷ್ಯರಾಗಬೇಕು. ನನ್ನ ಪ್ರಿಯರೇ, ಯೇಸು ಸ್ವಾಮಿ ಪೇತ್ರನ ಜೊತೆಯಲ್ಲಿ ಮಾತನಾಡುವಾಗಲೂ ಕೂಡ ಅದನ್ನೇ ಹೇಳಿದ್ದು, ನೀನು ಮನುಷ್ಯರಲ್ಲಿ ಹಿಡಿಯುವಂಥ ಬೆಸ್ತರಾಗುವೆ. ನನ್ನ ಪ್ರಿಯರೇ, ಈ ದಿವಸದಲ್ಲಿ ನಾವೊಂದು ತಿಳ್ಕೊಳ್ಳೋಣ ಏನಂತ ಹೇಳಿದ್ರೆ, ಯೇಸುವಿನ ಹಿಂಬಾಲಕರಿಗೆ ನೀವ್ಯಾರು? ನಾವು ಯೇಸುವಿನ ಹಿಂಬಾಲಕರು. ನೀವ್ಯಾರು? ನಾವು ಯೇಸುವಿನ ಶಿಷ್ಯರು. ಇವರು ಉಳಿದವರು ಕೇಳಿ 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 ಒಂದು ಕುಚೇಷ್ಟೆ ಮಾಡಲಿಕ್ಕೆ ಶುರು ಮಾಡಿದರು. ಇವರು ಅದೇನೋ ಕ್ರೈಸ್ತ್ 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 ಹಿಂದೆ ಹೋಗೋರಂತೆ, ಕ್ರೈಸ್ತ್ ಹಿಂದೆ ಹೋಗೋರಂತೆ. ಇದೊಂದು ಕುಚೇಷ್ಟೆಯ ಮಾತು, ಹಾಸ್ಯಾಸ್ಪದವಾದಂಥ ಮಾತು. ಕಡೆಗೆ ಅದೊಂದು ಅವರಿಗೆ ಸ್ಟ್ಯಾಂಪ್ ಹೊಡೆದಾಗಿ ಹಾಕಿಬಿಟ್ರಂತೆ. ಏನು, ಇವರೆಲ್ಲ, ಇವರಿಗೊಂದು ಹೆಸರಿಟ್ಟು ಬಿಡೋಣ, ಇವರೆಲ್ಲ ಕ್ರೈಸ್ತರು, ಕ್ರಿಶ್ಚಿಯನ್ಸ್, ಅಂದರೆ ಯೇಸುವನ್ನು ಹಿಂಬಾಲಿಸುವವರು. ಜೀಸಸ್ ನೆವರ್ ಸೆಡ್ ದಟ್. ಯೇಸು ಸ್ವಾಮಿ ಹೇಳಿದ್ದಲ್ಲ ಅದು. ಯೇಸು ಸ್ವಾಮಿ ಹೇಳಿದ್ದು, ನನ್ನನ್ನು ಹಿಂಬಾಲಿಸರಿ, ಐ ವಿಲ್ ಮೇಕ್ ಯು ಮೈ ಡಿಸೈಪಲ್ಸ್, ನನ್ನ ಶಿಷ್ಯರನ್ನಾಗಿ ಮಾಡು. ಲೋಕದ ಕಟ್ಟ ಕಡೆಗೆ ಹೋಗ್ರಿ, ಅವರನ್ನು ನನ್ನ ಶಿಷ್ಯರನ್ನಾಗ ಮಾಡು. ದ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್. ನನ್ನ ಪ್ರಿಯರೇ, ಯಾವಾಗ ಅವರು ಆತನ ಶಿಷ್ಯರಾಗ್ತಾರೆ? ತಮ್ಮ ಪಾಪಗಳಿಗಾಗಿ ಮಾನಸಾಂತರ ಪಟ್ಟಾಗ. ಆಮೇಲೆ ಅದೇ ಪ್ರಕಟಣೆ ಗ್ರಂಥ ಅಪೊಸ್ತಲ ಕೃತ್ಯಗಳ ಪುಸ್ತಕದಲ್ಲಿ 3:19 ವಚನದಲ್ಲಿ ಆತನೇನು ಹೇಳ್ತಾ ಇದ್ದಾನೆ? ದೇವರ ವಾಕ್ಯ ಹೇಳುವಂತಹದ್ದನ್ನು ನಾವು ಗಮನಿಸೋಣ. 19 ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಬರುವವು. ಏನು ಮಾಡಬೇಕಂತೆ 19 ರಿಪೆಂಟ್, ರಿಪೆಂಟ್, ಪಶ್ಚಾತ್ತಾಪ ಪಡ್ರಿ. ದೇರ್ಫೋರ್ ಅಂಡ್ ಟರ್ನ್ ಅಗೇನ್. ರಿಪೆಂಟೆನ್ಸ್ ಅಂತ ಹೇಳಿದ್ರೆ ರೈಟ್ ಅಬೌಟ್ ಟರ್ನ್, ರೈಟ್ ಅಬೌಟ್ ಟರ್ನ್. ನಾವು ಮಾರ್ಚ್ ಮಾಡುವಾಗ ರೈಟ್ ಟರ್ನ್, ಲೆಫ್ಟ್ ಟರ್ನ್, ರೈಟ್ ಅಬೌಟ್ ಟರ್ನ್ ಎಂಬುದಾಗಿ ಹೇಳ್ತೇವಲ್ಲ. NCC ಕಲಿತವರಿಗೆ ಗೊತ್ತುಂಟು. ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಅವರು ಮಾರ್ಚ್ ಮಾಡುವಾಗ ಈ ಪದಗಳನ್ನು ಉಪಯೋಗಿಸ್ತಾರೆ. ರೈಟ್ ಟರ್ನ್ ಬಲಭಾಗಕ್ಕೆ, ಲೆಫ್ಟ್ ಟರ್ನ್ ಎಡಭಾಗಕ್ಕೆ, ರೈಟ್ ಅಬೌಟ್ ಟರ್ನ್ ಪೂರ್ತಿ ಒಂದು ತಿರುಗಬೇಕು. ದ ಲಾರ್ಡ್ ಈಸ್ ಆಸ್ಕಿಂಗ್ ಎವ್ರಿ ಒನ್ ಇನ್ ದ ವರ್ಲ್ಡ್, ಯು ನೀಡ್ ಟು ಹ್ಯಾವ್ ಎ ರೈಟ್ ಅಬೌಟ್ ಟರ್ನ್. ನಿಮ್ಮ ಪಾಪದಿಂದ ನೀವು ಪೂರ್ಣವಾಗಿ ತಿರುಗಬೇಕು. ಯು ನೀಡ್ ಟು ಟರ್ನ್ ಫುಲ್ ರೌಂಡ್ ಫ್ರಮ್ ದ ಸಿನ್ ಟು ಗಾಡ್. ದಟ್ ಈಸ್ ಕಾಲ್ಡ್ ರಿಪೆಂಟೆನ್ಸ್. ನನ್ನ ಪ್ರಿಯರೇ, ಆಮೇಲೆ ನಾವು ಅದೇ ಅಪೊಸ್ತಲ ಕೃತ್ಯಗಳ ಪುಸ್ತಕಕ್ಕೆ ನಾವು ಮುಂದಕ್ಕೆ ಬರುವಾಗ 26 ಇನ್ನೂ ಕೆಲವು ಸತ್ಯಗಳನ್ನು ನಾವು ಕಲಿತುಕೊಳ್ಳಿಕ್ಕಾಗ್ತದೆ. 26:20 ಭಕ್ತನಾದಂಥ ಪೌಲನು ಆತನು ಹೇಳಿದಂಥ ವಿಷಯಗಳನ್ನು ನಮ್ಮ ನೆನಪಿಗೆ ನಾವು ತರಬಹುದು. ಏನಂತ ಉಂಟು ಅಲ್ಲಿ ನಾವು ನೋಡುವಂಥದ್ದು 20 ಮೊದಲು ಉಂಟಾದ ಮೊದಲು ದಮಸ್ಕದವರಿಗೆ, ಆಮೇಲೆ ಯೆರೂಸಲೇಮಿನಲ್ಲಿಯೂ ಯೂದಾಯ ಎಲ್ಲ ಸೀಮೆಯಲ್ಲಿಯೂ ಇರುವವರಿಗೆ ಮತ್ತು ಅನ್ಯ ಜನರಿಗೆ ಸಹ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ ಮಾನಸಾಂತರಕ್ಕೆ ಯೋಗ್ಯವಾದ ಕೃತ್ಯಗಳನ್ನು ಮಾಡಬೇಕೆಂತಲೂ ಸಾರಿದನು.
ಯಾರ ಕಡೆಗೆ ತಿರುಗಬೇಕು? ರೈಟ್ ಅಬೌಟ್ ಟರ್ನ್ ಟು ಗಾಡ್. ರೈಟ್ ಅಬೌಟ್ ಟರ್ನ್ ಟು ಗಾಡ್. ಪಾಪದಿಂದ ನೀವು ತಿರುಗಿ ಎಲ್ಲಿಗೆ? ದೇವರ ಕಡೆಗೆ ತಿರುಗಿ. ಅದುಮಾನಸಾಂತರು, ಅದುಮಾನಸಾಂತರ ಪಶ್ಚಾತ್ತಾಪ. ಅಷ್ಟು ಮಾತ್ರ ಅಲ್ಲ, ಮಾನಸಾಂತರದ ಏನು ಮಾಡಬೇಕಂತೆ? ಮಾನಸಾಂತರದ ಆ ಫಲ ನಿಮ್ಮಲ್ಲಿ ಕಂಡು ಬರಬೇಕು. ಮಾನಸಾಂತರದ ಫಲ ಅಥವಾ ಮಾನಸಾಂತರವಾಗಿದೆ ಎಂಬುದನ್ನು ತೋರಿಸಲಿಕ್ಕೆ ಯೋಗ್ಯವಾದ ಕೃತ್ಯಗಳು ಕಂಡು ಬರಬೇಕು. ನನ್ನ ಪ್ರಿಯರೇ, ಮಾನಸಾಂತರ ಅಂತ ಹೇಳಿದ್ರೆ ಬಾಯಿ ಮಾತಿನಲ್ಲಿ ಹೇಳುವುದಲ್ಲ. ಮಾನಸಾಂತರ ಅಂತ ಹೇಳಿದರೆ ಇಟ್ ಈಸ್ ನಾಟ್ ಫಾಲೋವಿಂಗ್ ಸಮ್ ರಿಲಿಜನ್, ಇನ್ಕ್ಲೂಡಿಂಗ್ ಕ್ರಿಶ್ಚಿಯನ್ ರಿಲಿಜನ್. ಅನೇಕರ ತಲೆ ಒಳಗಡೆ ಉಂಟು ಏನಂತ ಹೇಳಿದರೆ, ನಾನು ದೇವಾಲಯಕ್ಕೆ ಹೋಗುತ್ತೇನೆ, ನಾನು ಪ್ರೇಯರ್ ಮಾಡುತ್ತೇನೆ, ನಾನು ಕಾಣಿಕೆ ಕೊಡುತ್ತೇನೆ. ಭಾಳ ಒಳ್ಳೆಯದು. ನೀನು ದೇವಾಲಯಕ್ಕೆ ಹೋಗಿ ಕಾಣಿಕೆ ಕೊಟ್ಟು ಸೀದಾ ನರಕಕ್ಕೆ ಹೋಗ್ಬೋದು. ಟಿಲ್ ಯು ರಿಪೆಂಟ್, ಟರ್ನ್ ಟು ಗಾಡ್ ಅಂಡ್ ಶೋ ದ ವರ್ಕ್ಸ್ ಆಫ್ ರಿಪೆಂಟೆನ್ಸ್. ನಿನ್ನ ಜೀವನದಲ್ಲಿ ಮಾನಸಾಂತರದ ಕೃತ್ಯಗಳು ಕಂಡು ಬರಬೇಕು. ಅದು ಏನಂತ ನಾನು ಮುಂದೆ ವಿವರಿಸ್ತೇನೆ. ನನ್ನ ಪ್ರಿಯರೇ, ಕೊನೆಯದಾಗಿ 17ನೇ ಅಧ್ಯಾಯ ಅಪೊಸ್ತಲ ಕೃತ್ಯದಲ್ಲಿ 17ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಂದು ಮಾತು ನಾವು ಹೀಗೆ ಓದ್ತೇವೆ. ಭಕ್ತನಾದಂಥ ಪೌಲನು ಹೇಳಿದಂಥ ವಿಷಯಗಳು. ನನ್ನ ಪ್ರಿಯರೇ, ನಾವು ಎಂದಿಗೂ ನಾವು ದೇವರ ವಾಕ್ಯದ ಸತ್ಯವನ್ನು ತಿರಸ್ಕಾರ ಮಾಡದಿರೋಣ. 17ನೇ ಅಧ್ಯಾಯ 30ನೇ ವಚನ ಏನು ಹೇಳ್ತಾ ಉಂಟು? ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ, ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕು ಎಂದು ಅಪ್ಪಣೆ ಕೊಡುತ್ತಾನೆ. ದ ಟೈಮ್ಸ್ ಪ್ರಯರ್ ಟು ದ ಕ್ರಾಸ್, ದ ಟೈಮ್ ಆಫ್ ದೇರ್ ಇಗ್ನರೆನ್ಸ್, ಗಾಡ್ ವಿಂಕ್ಡ್ ಇಟ್ ಅಥವಾ ಓವರ್ಲುಕ್ಡ್, ಗಾಡ್ ಓವರ್ಲುಕ್ಡ್. ಬಟ್ ನೌ ಕಮಾಂಡೆತ್ ಆಲ್ ಮೆನ್ ಎವ್ರಿವೇರ್ ಟು ರಿಪೆಂಟ್. ಟುಡೇ ದ ಕಾಲ್ ಇಸ್ ಗಿವನ್ ಟು ಯು, ಮೈ ಡಿಯರ್ ಬ್ರದರ್, ಮೈ ಡಿಯರ್ ಸಿಸ್ಟರ್. ಐ ಡೋಂಟ್ ನೋ ವಾಟ್ ಯು ಡೂ. ಐ ಆಮ್ ನಾಟ್ ಪ್ರೀಚಿಂಗ್ ರಿಲಿಜನ್. ಐ ಡೋ ನಾಟ್ ನೋ ವಿಚ್ ರಿಲಿಜನ್ ದಟ್ ಯು ಬಿಲಾಂಗ್ ಟು. ಮೈ ಕ್ವಶನ್ ಇಸ್, ಹ್ಯಾವ್ ಯು ರಿಪೆಂಟೆಡ್? ಬೈಬಲ್ ಸೇಸ್ ದಟ್ ವಿ ಆರ್ ಸಿನರ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಹೂ ವಿ ಆರ್. ನಾವು ಯಾವ ಧರ್ಮ, ಜಾತಿ ಯಾವುದೂ ಆಗಿರ್ಬೋದು, ನಾವು ಪಾಪಿಗಳು. ನಮ್ಮ ಪಾಪಕ್ಕಾಗಿ ಮಾನಸಾಂತರಪಟ್ಟು ನಮ್ಮ ಪಾಪಗಳನ್ನು ಬಿಡುಗಡೆ ಮಾಡುವುದಕ್ಕೆ ಬಂದಂಥ ಯೇಸುವಿನ ಮೇಲೆ ನಂಬಿಕೆ ನೀಡುವಾಗ ಅದರ ಆರ್ ಮಾನಸಾಂತರದ ಫಲ ಅಥವಾ ಕೃತ್ಯಗಳು ನಮ್ಮಲ್ಲಿ ಕಂಡು ಬರುವಾಗ ನಾವು ನಿಜವಾಗಿಯೂ ಮಾನಸಾಂತರ ಹೊಂದಿದ ವ್ಯಕ್ತಿಗಳು ಅಥವಾ ಮಾರ್ಪಾಟಾದಂಥ ವ್ಯಕ್ತಿಗಳು. ಇಟ್ಸ್ ನಾಟ್ ದ ಕನ್ವರ್ಷನ್ ಆಫ್ ಎ ರಿಲಿಜನ್, ಇಟ್ಸ್ ಎ ಕನ್ವರ್ಷನ್ ಆಫ್ ದ ಹಾರ್ಟ್. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸು. ಪ್ರೀತಿಯುಳ್ಳ ಸ್ವಾಮಿ, ದೇವರ ವಾಕ್ಯಾನುಸಾರವಾಗಿ ನಿಜವಾದಂಥ ಒಂದು ಮಾರ್ಪಾಟ, ವಾಟ್ ಈಸ್ ಟ್ರೂ ಕನ್ವರ್ಷನ್ ಎಂಬಂಥ ಸತ್ಯದ ಆ ಒಂದು ಪದ ಅಧ್ಯಯನ ಮಾಡಲಿಕ್ಕೆ ಸಹಾಯ ಮಾಡಿದಿ. ಮಾನಸಾಂತರ, ಮಾನಸಾಂತರ ದೇವರೇ ನೀನು ನಮಗೆ ಕೊಡುವಂಥ ಕರೆ. ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಮಾನಸಾಂತರಪಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸತಕ್ಕಂಥ ಯೇಸುವಿನ ಮೇಲೆ ನಂಬಿಕೆ ನೀಡುವುದರ ಮೂಲಕ ಪಾಪ ಪರಿಹಾರವನ್ನು ಪಡೆದುಕೊಂಡು ನಾವು ನಿನ್ನಲ್ಲಿ ನಾವು ಸಂತೃಪ್ತಿ ಪಡೆದುಕೊಳ್ಳುವಂತೆ ಅನುಗ್ರಹಿಸು. ಪ್ರಿಯ ವೀಕ್ಷಕರ, ನೀ ಸತ್ಯಕ್ಕೆ ನಿನ್ನನ್ನು ನಡೆಸು. ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರವಾಗಲಿ. ಆಮೇನ್.